ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ತಂದೆ ತಾಯಿ ಆಸೆಯಂತೆ ಬೀಗರ ಊಟವನ್ನು ಏರ್ಪಡಿಸಿದ್ದೇವೆ. ಊಟ ಶಾರ್ಟೇಜ್ ಆಗಿಲ್ಲ, ದುಡ್ಡು ಕೊಟ್ಟು ಕರೆಸಿಲ್ಲ. ಮಂಡ್ಯದಲ್ಲಿ ನಟ ಅಭಿಷೇಕ್ ಅಂಬರೀಷ್ ಹೇಳಿಕೆನ ಕೊಟ್ಟಿದ್ದಾರೆ. ಸೊ ಇವತ್ತು ಔತಣ ಕೂಟ ಇತ್ತು, ಬೀಗರ ಔತಣ ಕೂಟ ಇತ್ತು. ಸೊ ಹಾಗಾಗಿ ಇದೆಲ್ಲ ಆದ ನಂತರ ಅಭಿಷೇಕ್ ಅಂಬರೀಷ್ ಮಾತನಾಡಿದರು. ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ತಂದೆ ತಾಯಿ ಆಸೆಯಂತೆ ಬೀಗರ ಊಟವನ್ನು ಏರ್ಪಡಿಸಿದ್ದೇವೆ. ಊಟ ಶಾರ್ಟೇಜ್ ಆಗಿಲ್ಲ, ದುಡ್ಡು ಕೊಟ್ಟು ಕರೆಸಿಲ್ಲ. ಮಂಡ್ಯದಲ್ಲಿ ನಟ ಅಭಿಷೇಕ್ ಅಂಬರೀಷ್ ಹೇಳಿಕೆಯನ್ನು ಕೊಟ್ಟರು. ಅಡುಗೆ ಮನೆಗೆ ಕೆಲವರು ನುಗ್ಗಿದಾಗ ಊಟ ವೇಸ್ಟ್ ಆಗಿದೆ, ಆದರೆ ಶಾರ್ಟೇಜ್ ಅಂತೂ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಪ್ರೀತಿ ಅಭಿಮಾನದಿಂದ ಬಂದಿದ್ದಾರೆ. ಕೆಲವರು ಪ್ರವೋಕ್ ಮಾಡಿದಾಗ, ಸಣ್ಣ ಪ್ರವೋಕ್ ಆದಾಗ ಈ ರೀತಿಯಾಗಿ ಅವ್ಯವಸ್ಥೆ ಆಗತ್ತೆ, ಊಟ ಇಲ್ಲದೆ ಹೋಗಬೇಕು ಅಂತ ಕರೆಸಿಲ್ಲ. ದಯವಿಟ್ಟು ಕ್ಷಮೆ ಇರಲಿ, ಯಾರು ಬೇಜಾರಾಗಬೇಡಿ. ತಂದೆ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ಇಷ್ಟು ಜನ ಬಂದಿದ್ದೀರಾ, ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಪ್ರೀತಿಯನ್ನು ತೋರಿಸಿದ್ದಾರೆ. ಸೊ ಊಟಕ್ಕಿಂತ ನಿಮ್ಮನ್ನು ನೋಡಲು ಬಂದೆ ಅನ್ನೋರ ಸಂಖ್ಯೆ ಹೆಚ್ಚಾಗಿತ್ತು. ಸೊ ಊಟ ಮಿಸ್ ಆಗಿದ್ದಕ್ಕೆ ಬೇಜಾರಾಗಿದೆ. ಸೊ ರಾಜಕೀಯ ವಿರೋಧಿಗಳು ಇದನ್ನು ಬಳಸಿಕೊಂಡ್ರೆ ಅವರಿಗೂ ಕೂಡ ಒಳ್ಳೇದು ಆಗಲಿ. ಊಟ ಶಾರ್ಟೇಜ್ ಅನ್ನೋದು ಸುಳ್ಳು, ಊಟ ಹಾಗೆ ಬೀದಿದೆ. ನಮ್ಮ ತಂದೆಯ ಆಸೆಯಂತೆ ಮದುವೆ ಆಗಿದ್ದೇನೆ, ಇಲ್ಲದಿದ್ದರೆ ನಾನು ಸಿಂಪಲಾಗಿ ಮದುವೆ ಆಗ್ತಾ ಇದೆ. ಅವಿವಾ ಈ ಮಂಡ್ಯ ಜನತೆಯನ್ನು ಕಂಡು ಅಷ್ಟೊಂದು ಪ್ರೀತಿನ ಅಂಥೇಳಿ ಎಮೋಷನ್ ಆದರು ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಜನ ಸಹಕರಿಸಿದ್ರು ಅವರೆಲ್ಲರಿಗೂ ನಾನು ಕೃತಜ್ಞತೆ, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದು ಅದು ಅಮಿಷನ ಅಭಿಮಾನಿಗಳು ಯಾರು ಇವತ್ತು ಎಷ್ಟೊಂದು ಜನ ಅಭಿಮಾನಿಗಳು ಸಂಘವರಾಗಿರಲಿ ಅಥವಾ ನಮ್ಮ ಬಂಧದಲ್ಲಿರೋರು ನಮ್ಮ ಆತ್ಮೀಯರೆಲ್ಲ ಸೇರಿ ಅವ್ರ ಮನೆ ಫಂಕ್ಷನ್ ಅಂತಲೇ ನಿಂತ್ಕೊಂಡು ಒಂದು ರಾತ್ರಿ ಕೆಲಸ ಮಾಡಿ ಈ ಒಂದು ಇವೆಂಟ್ ಚೆನ್ನಾಗಿ ಹೋಗಬೇಕು ಅಂತ ತುಂಬಾ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಪೊಲೀಸ್ ಅಧಿಕಾರಿಗಳಿಗೂ ನಾನು ಥ್ಯಾಂಕ್ಸ್ ಹೇಳಬೇಕಾಗಿದೆ. ಯಾಕಂದರೆ ಅವರು ಇವತ್ತು ನೀವೇ ನೋಡಿದ್ದೀರ, ಅಲ್ಲಿ ಮಾಧ್ಯಮಗಳೆಲ್ಲ ಬಂದಿದೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಆ ಬಿಸಿಲಲ್ಲಿ ಆ ಜನ ನೀಗಾಟ ನಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ನನ್ನ ಕಡೆಯಿಂದ ಧನ್ಯವಾದ. ಅಷ್ಟು ಜನ ಅಷ್ಟು ಪ್ರೀತಿಯಿಂದ ಬಂದಿಲ್ಲ, ಎಲ್ಲ ಚಾನಲ್ ಮುಖಾಂತರ ಹೇಳ್ತೀನಿ, ನಮ್ಮ ಕಡೆಯಿಂದ ಏನಾದರೂ ಒಂದು ಸಣ್ಣ ತಪ್ಪಾಗಿದೆ ನನ್ನ ಕಡೆಯಿಂದ ನಾನು ಹೇಳ್ತೀನಿ, ಕ್ಷಮಿಸ್ಬಿಡಿ. ನಾವು ಯಾವತ್ತೂ ಕರೆಸಿ ನಿಮಗೆ ಊಟ ಇಲ್ಲದೆ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕರೆಸಿಲ್ಲ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದೇ ಡೇ ಒನ್ನಿಂದ ನಮ್ಮ ಉದ್ದೇಶ. ಅದೇ ರೀತಿ ಆದಷ್ಟು ಟ್ರೈ ಮಾಡಿ ಪ್ಲ್ಯಾನ್ ಮಾಡಿದ್ವಿ. ಕೆಲವು ಸರ್ತಿ ಇದಾಗುತ್ತೆ ಅನಿಸುತ್ತೆ, ಇದು ನಮಗೆ ಫಸ್ಟ್ ಟೈಮ್ ಈ ಮಟ್ಟಕ್ಕೆ ಒಂದು ಒಂದು ಫಂಕ್ಷನ್ ಅಂದರೆ ಊಟ ಬಡಿಸೋ ಕಾರ್ಯಕ್ರಮ ಈ ಲೆವೆಲಲ್ಲಿ ಮಾಡೋದು. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಯಾರು ತಪ್ಪಿಲ್ಲ. ಕೆಲವು ಸರ್ತಿ ಇದಾಗುತ್ತೆ, ನೀವು ಅರ್ಥ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ. ಹಾಗೂ ತಮ್ಮ ಕ್ಷಮಿಸಿಯನ್ನು ಕೇಳ್ತೀನಿ, ಯಾರು ಬೇಜಾರಾಗಲಿ. ಎಷ್ಟೋ ನಮ್ಮ ತಂದೆ ಮೇಲಿರೋ ಪ್ರೀತಿ ಇಟ್ಕೊಂಡು ಬಂದಿದ್ದೀರಾ, ಪ್ರೀತಿನ ತಿಳಿಬ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.